ಅರ್ಥನೇ ಆಗಲ್ಲ ನಮ್ಮ ಜನಕ್ಕೆ ಮೆದುಳು ಎಲ್ಲಿದೆ ಅದು ವರ್ಕ್ ಆಗಲ್ವಾ ಅಂತ. ಈಗಾಗಲೇ ಹಲವಾರು ಬಾರಿ ಬೇರೆ ಬೇರೆ ಕಡೆ ಆದಾಗೆಲ್ಲ ದೊಡ್ಡ ಮಟ್ಟದಲ್ಲಿ ವಾರ್ನಿಂಗ್ ಆಗಿದೆ, ಈಗಾಗಲೇ ಕೇಸ್ ಕೂಡ ಹಾಕಿದ್ದಾರೆ. ಮತ್ತೊಂದ್ಸ ಅಗೇನ್ ಹಾವೇರಿಯಿಂದ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ನೋಡಿ. ನಿಯಮವನ್ನ ಉಲ್ಲಂಘಿಸಿ ಜಾತ್ರೆ ಆಯೋಜನೆ, ದೇಗುಲ ಟ್ರಸ್ಟ್ನ 30 ಜನರ ವಿರುದ್ಧ ಇದೀಗ ಕೇಸ್ ದಾಖಲು. ಹಾವೇರಿಯ ಕರ್ಜಗಿಯಲ್ಲಿ ನಡೆದಿದ್ದಂತಹ ಒಂದು ಉತ್ಸವ ಈ ಕ್ಷಣ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಕಾರ ಹುಣ್ಣಿಮೆ ದಿನ ಬಂಡಿ ಉತ್ಸವ ನಡೆದಿತ್ತು, ದೊಡ್ಡ ಜಾತ್ರೆ ಅದು. ಒಬ್ರ ಇಬ್ರ ಸಾವಿರಾರು ಜನ ಭಾಗವಹಿಸಿದ್ರು. ಈ ಬಗ್ಗೆ ನಿಮ್ಮ ನ್ಯೂಸ್ 18 ಕನ್ನಡ ಕೂಡ ವರದಿಯನ್ನ ಬಿತ್ತರ ಮಾಡಿತ್ತು ಅವತ್ತು ಎಲ್ಲ ಬೆಳವಣಿಗೆಗಳ ಬಗ್ಗೆ. ತದನಂತರ ಆಗಿರುವಂತಹ ಈ ಬೆಳವಣಿಗೆ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದೀಗ ಯಾರ್ಯಾರು ಅದಕ್ಕೆ ಟ್ರಸ್ಟ್ ನಲ್ಲಿದ್ರು, ಯಾರು ಒಪ್ಪಿಗೆ ಕೊಟ್ಟರು, ಯಾರು ಸಹಮತ ಇತ್ತು, ಒಟ್ಟಲ್ಲಿ 30 ಜನರ ವಿರುದ್ಧ ಇದೀಗ ಕೇಸ್ ದಾಖಲಾಗಿದೆ. ಹಾವೇರಿಯ ಕರ್ಜಗಿಯಲ್ಲಿ ನಡೆದಂತಹ ಉತ್ಸವ ಹೇಗಿತ್ತು? ಕೊರೋನಾ ಸಂದರ್ಭದಲ್ಲಿ ಈ ತರ ಜನ ಸೇರ್ತಾರೆ, ಎಲ್ಲೂ ಯಾರು ಪಕ್ಕ ನಿಂತ್ಕೋಬೇಡ್ರಪ್ಪ, ಓಡಾಡಬೇಡಿ, ಜೊತೆಗಿರಬೇಡಿ ಅಂದ್ರೆ ಈ ತರ ಒಂದು ಉತ್ಸವ ಮಾಡಿದ್ರೆ ಅಲ್ಲಿಗೇನರ್ಥ? ಸೊ ಹಾಗಾಗಿ ಅಲ್ಲಿ 30 ಜನ ಯಾರಿದ್ದಾರೆ ಇಂಪಾರ್ಟೆಂಟು, ಅವರಷ್ಟು ಜನರ ವಿರುದ್ಧ ಇದೀಗ ಕೇಸ್ ದಾಖಲಾಗಿದೆ. ಕಾರ ಹುಣ್ಣಿಮೆ ದಿನ ನಡೆದಂತ ಬಂಡಿ ಉತ್ಸವ ನಿಮ್ಗೆ ಒಂದು ಸ್ವಲ್ಪ ನೆನಪು ಮಾಡೋಣ ಅಂತ. ಇದು ನ್ಯೂಸ್ 18 ಕನ್ನಡದ ಇಂಪ್ಯಾಕ್ಟ್. ಅವತ್ತು ಇಡೀ ದಿನ ನಾವು ಕೂಡ ಇದ್ರ ಬಗ್ಗೆ ಜಿಲ್ಲಾಡಳಿತ ಮತ್ತು ಸರ್ಕಾರದ ಗಮನಕ್ಕೆ ತಂದಿದ್ವಿ. ಆ ಉತ್ಸವದ ಒಂದಷ್ಟು ಝಲಕ್ ನೆನಪಿಸೋಕೆ ನಿಮಗೆ ತೋರಿಸ್ತಾ ಇದೀವಿ ನೋಡಿ. ಹಿಂಗಿತ್ತು ಆ ಉತ್ಸವ.